ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಎಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜವಾಣಿ ಸೇರಿದಂತೆ ಕನ್ನಡದ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರೆ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪಿ ಎ ಬಿ ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂದರೆ ಐ ಯು ಸಿ ಎನ್ನಿಂದ ಕೆಂಪು ಪಟ್ಟಿ ರೆಡ್ ಲೀಸ್ಟ್ಗೆ ಸೇರ್ಪಡೆಗೊಳಿಸಲಾದ ಸೈಗಾ ಹುಲ್ಲೆ ನೋಡಿ ಇಲ್ಲಿ ಸೈಗಾ ಹುಲ್ಲೆ ಅಂತ ಕರಿತೀವಿ ಅಥವಾ ಸೈಗ ಆ್ಯಂಟಿಲೋಪ್ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುವುದಿಲ್ಲ ಸೊ ಎಲ್ಲಿ ಕಂಡುಬರುವುದಿಲ್ಲ ಇದು ಅಂತಂದರೆ ಇಲ್ಲಿ ಆಪ್ಷನ್ ನಾಲ್ಕಿದೆ ನಮ್ಮ ಭಾರತದಲ್ಲಿ ಈ ಒಂದು ಸೈಗ ಆ್ಯಂಟುಲೋಪ್ ಕಂಡುಬರುವುದಿಲ್ಲ ಇನ್ನು ಮುಖ್ಯವಾಗಿ ಕಜಕಿಸ್ತಾನ ಮಂಗೋಲಿಯಾ ಆಗಿರಬಹುದು ರಷ್ಯನ್ ಒಕ್ಕೂಟ ಈ ಉಜ್ಬೇಕಿಸ್ತಾನ ಇಲ್ಲಿ ಮುಖ್ಯವಾಗಿ ಕಂಡು ಬರತಕ್ಕಂಥದ್ದಿದು ಸೊ ನೀವು ಇಲ್ಲಿ ಗಮನಿಸಬಹುದು ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಸೊ ಮಿರಾಕಲ್ ಆಫ್ ದ ಸ್ಟ್ಯಾಪ್ ಅಂತ ಹೇಳ್ತೀವಿ ದಿ ಸೈಗಾ ಆಸ್ ಬೀಟ್ ಎಕ್ಸ್ಟೆನ್ಷನ್ ಫಾರ್ ನೌ ಸೊ ನೋಡಿ ಇದು ಐ ಯು ಸಿ ಎನ್ ರೆಡ್ ಲೀಸ್ಟ್ಗೆ ಸೇರ್ಪಡೆಗೊಳಿಸಲಾಗಿದೆ ಸೊ ನೀವು ಇಲ್ಲಿ ಗಮನಿಸಬಹುದು ಇದು ಉದ್ದನಿಯ ಮೂತಿಯನ್ನು ಹೊಂದಿರತಕ್ಕಂಥ ಒಂದು ರೀತಿಯಾಗಿರತಕ್ಕಂಥ ಹುಲ್ಲೇ ಜಾತಿಯಾಗಿದೆ ಡೀಟೇಲ್ಸನ್ನು ನೋಡೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ಸೊ ಸೈಗ ಹುಲ್ಲೆಯ ಬಗ್ಗೆ ನೋಡೋಣ ನೋಡಿ ಇತ್ತೀಚೆಗೆ ಸೈಗ ಟಾಟಾರಿಕಾ ಅಂತ ಕರಿತೀವಿ ಈ ಜಾತಿಯ ವರ್ಗವನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಯು ಸಿ ಎನ್ನಿಂದ ಕೆಂಪು ಪಟ್ಟಿ ಅಂದರೆ ಕೆಂಪು ಪಟ್ಟಿಯಲ್ಲಿ ಯಾವ ಲೀಸ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ ನೋಡಿ ಆಲ್ರೆಡಿ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಲೀಸ್ಟ್ನಲ್ಲಿತ್ತು ಆ ಲೀಸ್ಟ್ ನಿಂದಿದ್ದೀಗ ನಿಯರ್ ಥ್ರೆಡೆನ್ಸ್ ಲೀಸ್ಟಿಗೆ ಸೇರ್ಪಡೆಗೊಳಿಸಲಾಗಿದೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಡೈರೆಕ್ಟಾಗಿ ನೀವು ಆ ಪಿ ಎಸ್ ಐ ಆಗಿರ್ಬೋದು ಇತರೆ ದೊಡ್ಡ ದೊಡ್ಡ ಎಕ್ಸಾಮ್ಗಳಾಗಿರ್ಬೋದು ಈ ಥರದಲ್ಲಿ ಕ್ವಶನ್ ಏನು ಕೇಳ್ತಾರೆ ಅಂದರೆ ಹೇಳಿಕೆ ರೂಪದಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ನಿಯರ್ ಥ್ರೆನೆಡ್ ಎಂಬತಕ್ಕಂಥ ಲೀಸ್ಟಲ್ಲಿ ಯಾವುದಿದೆ ಅಂತ ಕೇಳ ಕೇಳ್ಬೋದು ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ನಿಂದ ಈಗ ನಿಯರ್ ಆ ಥ್ರೆನೆಡ್ ಎಂಬತಕ್ಕಂಥ ಲೀಸ್ಟ್ಗೆ ಸೇರ್ಪಡೆಗೊಳಿಸಲಾಗಿದೆ ಅಂದರೆ ಅನುಬಂಧ ಎರಡರಲ್ಲಿ ಇಟ್ಟಿರ್ತಕ್ಕಂಥದ್ದು ಹಾಗಾದರೆ ಸೈಗ ಹುಲ್ಲಿಯ ಬಗ್ಗೆ ನೋಡೋಣ ಇದೊಂದು ದೊಡ್ಡ ವಲಸೆ ಸಸ್ಯಹಾರಿ ಪ್ರಾಣಿಯಾಗಿದೆ ನೋಡಿ ಇದೊಂದು ಅತ್ಯಂತ ದೊಡ್ಡ ವಲಸೆ ಸಸ್ಯಹಾರಿ ಪ್ರಾಣಿ ಹಾಗಾದ್ರೆ ಎಲ್ಲೆಲ್ಲಿ ಗೋಚರ ಆಗುತ್ತೆ ಸೊ ಇದು ನೋಡಿ ಈ ಹುಲ್ಲೆ ನೋಡಿ ಈ ಹುಲ್ಲಿಯ ಮೂಗು ಅತ್ಯಂತ ದೊಡ್ಡದಾಗಿರುತ್ತದೆ ಸ್ನೇಹಿತರೆ ಸೊ ಓಕೆ ಮೂಗು ಯಾಕಂದ್ರೆ ಇದು ನೋಡಿ ಆ ಮೂಗಿನಿಂದ ಫಿಲ್ಟರ್ನಂತೆ ಕಾರ್ಯನಿರ್ವಹಿಸುತ್ತದೆ ಇದು ಆ ಮೂಗು ಫಿಲ್ಟರ್ನಂತೆ ಕಾರ್ಯನಿರ್ವಹಿಸ್ತದೆ ಅಂದರೆ ಆಂತರಿಕ ರಚನೆಯೊಂದಿಗೆ ಅತ್ಯಂತ ಅಸಾಮಾನ್ಯ ನೋಟವನ್ನು ಹೊಂದಿದೆ ಅದರ ದೊಡ್ಡ ಮೂಗುಗಳೇನಿದ್ದಾವೆ ಇವು ಬೆಚ್ಚಗಿನ ಬೇಸಿಗೆಯಲ್ಲಿ ಅಂದರೆ ಇವು ಶುಷ್ಕ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವಾಗಿರುವುದರಿಂದ ಬೆಚ್ಚಗಿನ ಬೇಸಿಗೆ ಪ್ರದೇಶದಲ್ಲಿ ಹೆಚ್ಚಿನ ಧೂಳನ್ನು ಫಿಲ್ಟರ್ ಮಾಡುತ್ತವೆ ಸೊ ಆ ಮೂಗಿನಿಂದ ಅವು ಧೂಳನ್ನು ಫಿಲ್ಟರ್ ಮಾಡುವಂಥ ಒಂದು ಪ್ರವೃತ್ತಿ ನಡೆಯುತ್ತದೆ ಮತ್ತು ಚಳಿಗಾಲದಲ್ಲಿ ಅವು ಶ್ವಾಸಕೋಶವನ್ನು ತಲುಪುವ ಮೊದಲು ಇಮಾಮೃತ ಗಾಳಿಯನ್ನು ಬೆಚ್ಚಗಾಗಿಸುತ್ತವೆ ನೋಡಿ ಆ ಗಾಳಿಯನ್ನೇ ಕೂಡ ಬೆಚ್ಚಗಾಗಿ ಮಾಡಿ ಸೊ ಶ್ವಾಸಕೋಶವನ್ನು ತಲುಪುವಂತೆ ಮಾಡ್ತವೆ ಸೊ ಆ ಮೂಗು ಅದಕ್ಕೆ ವಿಶಿಷ್ಟವಾಗಿರತಕ್ಕಂಥದ್ದು ನಾನು ಹೇಳಿದೆ ಅಲ್ಲಿ ಚಿತ್ರವನ್ನು ತೋರಿಸಿದೆ ನಿಮಗೆ ವಿಶಿಷ್ಟವಾಗಿರತಕ್ಕಂಥ ಮೂಗನ್ನು ಒಂದಿದೆ ಅಂತಕ್ಕಂಥದ್ದು ಸೊ ಆಕರಣಕ್ಕಾಗಿ ಹಾಗಾದರೆ ಎಲ್ಲೆಲ್ಲಿದು ಕಂಡುಬರುತ್ತದೆ ಅಂತ ಕೇಳಿದ್ರೆ ಕಜಿಕಿಸ್ತಾನ ಮಂಗೋಲಿಯಾ ರಷ್ಯನ್ ಒಕ್ಕೂಟ ಮತ್ತು ಉಜ್ಬೆಕಿಸ್ತಾನದಲ್ಲಿ ಇದರ ಒಂದು ಜನಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಓಕೆ ಸೊ ಇದು ಒಂದನೇ ಕ್ವಶನ್ನ ಪ್ರಮುಖ ಮಾಹಿತಿ ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ ಮಧ್ಯಪ್ರದೇಶದ ಹೊಸ ಮುಖ್ಯಮಂತ್ರಿಯಾದ ಮೋಹನ್ ಯಾದವ್ ಅವರಿಗೆ ವಚನವನ್ನು ಬೋಧಿಸಿದವರು ಯಾರು ನೋಡಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮಂಗೂಬಾಯಿ ಛಗನ್ಬಾಯಿ ಪಟೇಲ್ ಅಂತ ಹೇಳ್ತೀವಿ ಇವರು ಪ್ರಸ್ತುತ ಮಧ್ಯ ಪ್ರದೇಶದ ರಾಜ್ಯಪಾಲರು ಸೊ ಅವರು ಪ್ರ ಒಂದು ವಚನವನ್ನು ಬೋಧಿಸಿದ್ದಾರೆ ಸೊ ಅಲ್ಲಿ ಎನ್ ಡಿ ಟಿ ವಿಯಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಮುಖ್ಯವಾಗಿ ಐದು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೀನಿ ನೋಡಿ ಡಾಕ್ಟರ್ ಮೋಹನ್ ಯಾದವ್ ಮಧ್ಯಪ್ರದೇಶದ ಹೊಸ ಮುಖ್ಯಮಂತ್ರಿ ಇವರು ಹದಿಮೂರರಂದು ವಚನ ಸ್ವೀಕರಿಸಿದರು ಅಂದರೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭೋಪಾಲ್ನ ಮೋತಿಲಾಲ್ ನೆಹರು ಸ್ಟೇಡಿಯಂನಲ್ಲಿ ವಚನವನ್ನು ಸ್ವೀಕರಿಸಿದರು ಮಧ್ಯ ಪ್ರದೇಶದ ರಾಜ್ಯಪಾಲರಾಗಿರತಕ್ಕಂಥ ಮಂಗೂಬಾಯಿ ಛಗನ್ಬಾಯಿ ಪಟೇಲ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆ ಪ್ರಮಾಣವನ್ನು ಬೋಧಿಸಿದರು ಇನ್ನು ಮಧ್ಯಪ್ರದೇಶದ ಇಬ್ಬರು ಉಪಮುಖ್ಯಮಂತ್ರಿಗಳಾಗಿ ನೇಮಕಗೊಂಡಿದ್ದಾರೆ ಜಗದೀಶ್ ದಿಯೋರಾ ಮತ್ತು ರಾಜೇಂದ್ರ ಶುಕ್ಲಾ ಹಾಗಾದರೆ ಮಧ್ಯಪ್ರದೇಶದ ಬಗ್ಗೆ ನಾವು ತಿಳ್ಕೋಣ ಮಧ್ಯಪ್ರದೇಶದ ರಾಜಧಾನಿ ಬಂದ್ಬಿಟ್ಟು ಭೂಪಾಲ್ ಮುಖ್ಯಮಂತ್ರಿ ಮೋಹನ್ ಯಾದವ್ ಈ ಹಿಂದೆ ಶಿವರಾಜ್ ಸಿಂಗ್ ಚೌಹಾಣ್ ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಮಧ್ಯಪ್ರದೇಶ ಸ್ಥಾಪನೆಯಾಗಿದ್ದು ನೋಡಿ ಪಜ್ಜಲ್ ಅಲಿ ಆಯೋಗ ಜಾರಿಗೆ ಬಂದು ನೇಮಕ ಆಗುತ್ತಲ್ಲ ಹದಿನಾಲ್ಕು ರಾಜ್ಯಗಳು ಆ ಅದರಲ್ಲಿ ಇದು ಕೂಡ ಒಂದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಗಿರತಕ್ಕಂಥದ್ದು ಸೊ ಇಲ್ಲಿ ಪಜ್ಜಲ್ ಅಲಿ ಆಯೋಗದಲ್ಲಿ ಗುಜರಾತೇ ಇರಲಿಲ್ಲ ಎಂಬುದು ಗಮನದಲ್ಲಿರಲಿ ದೊಡ್ಡ ನಗರ ಅಂತ ಅಂದರೆ ಇಂದೋರ್ ಅಧಿಕೃತ ಭಾಷೆ ಹಿಂದಿ ಹಾಗಾದರೆ ಗುಜರಾತ್ನಲ್ಲಿ ಮುಖ್ಯವಾಗಿರ್ತಕ್ಕಂಥ ಪೋರ್ಟ್ ಅಂತ ಅಂದರೆ ನೋಡಿ ಹಸಿರ್ಘರ್ ಕೋಟೆ ಕಂಡುಬರುತ್ತದೆ ಸ್ನೇಹಿತರೆ ಸುಮಾರು ಸರಿ ಎಕ್ಸಾಮಲ್ಲಿ ಕೇಳ್ತಾರೆ ಸೊ ಅಂದರೆ ಬರ್ಹಾಂಪುರ ಕಂಡು ಬರುತ್ತದೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ಅಸಿರ್ಗರ್ ಕೋಟೆ ಇದೆ ಸೊ ಇಲ್ಲಿ ಮುಖ್ಯವಾಗಿ ಕುಜುರಾಹೋ ಸ್ಮಾರಕಗಳು ಕಂಡು ನೋಡಿ ಚಂದೇಲರು ಮತ್ತು ಕುಜು ಕುಜುರಾಹೋ ಸ್ಮಾರಕಗಳು ತುಂಬ ಇಂಪಾರ್ಟೆಂಟು ಸೊ ಈ ಸ್ಮಾರಕಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನಾಗಿ ಮಾಡಲಾಗಿದೆ ಈ ಸ್ಮಾರಕಗಳೇನಿದ್ದಾವೆ ನೋಡಿ ನಾಗರ ಶೈಲಿಯಲ್ಲಿ ಇರತಕ್ಕಂಥ ವಾಸ್ತುಶಿಲ್ಪಗಳಿವು ಅಂದರೆ ಈ ವಾಸ್ತುಶಿಲ್ಪಗಳಲ್ಲಿ ಕಾಮ ಪ್ರಚೋದಿತ ಶಿಲ್ಪಕಲೆ ಹೆಚ್ಚಿನ ಪ್ರಮಾಣದಲ್ಲಿ ನೈಪುಣ್ಯತೆಯಿಂದ ಇರತಕ್ಕಂಥದ್ದು ಆ ಕಾರಣಕ್ಕಾಗಿ ಕುಜುರಾಹೋ ಸ್ಮಾರಕಗಳು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ಮುಖ್ಯವಾಗಿ ಇನ್ನು ಮಧ್ಯಪ್ರದೇಶದಲ್ಲಿ ಕಂಡಾರಿಯದ ಮಹಾದೇವ ದೇವಾಲಯ ಕಂಡುಬರುತ್ತದೆ ಕಂಡಾರಿಯದಲ್ಲಿ ಇದು ದೇವನಗರಿ ಎಲ್ಲಿರ್ತಕ್ಕ ಶೈಲಿಯಲ್ಲಿರ್ತಕ್ಕಂಥದ್ದು ಕುಜರಾಹೋದಲ್ಲಿ ಕಂಡುಬರುವ ಮಧ್ಯಕಾಲೀನ ದೇವಾಲಯ ಗುಂಪಿನಲ್ಲಿಯೇ ಅತಿದೊಡ್ಡ ಮತ್ತು ಅತ್ಯಂತ ಅಲಂಕೃತ ಹಿಂದೂ ದೇವಸ್ಥಾನವಾಗಿದೆ ಇದು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಚಿತ್ರಕೂಟ ಪ್ರದೇಶ ಕಂಡುಬರುತ್ತದೆ ಸ್ನೇಹಿತರೆ ಮಧ್ಯ ಪ್ರದೇಶದಲ್ಲಿ ಈ ಚಿತ್ರಕೂಟ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಹರಡಿರುವ ಉತ್ತರ ವಿಂಧ್ಯಾ ಪರ್ವತ ವ್ಯಾಪ್ತಿಯಲ್ಲಿ ಕಂಡುಬರತಕ್ಕಂಥದ್ದು ಚಿತ್ರಕೂಟ ಸೊ ಇವು ಕೂಡ ಈ ಒಂದು ಪ್ಲೇಸ್ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಉಳಿದ ನಾಲ್ಕು ರಾಜ್ಯಗಳಿಗೆ ಮುಖ್ಯಮಂತ್ರಿಗಳನ್ನು ಆಲ್ರೆಡಿ ನೇಮಕ ಮಾಡಲಾಗಿದೆ ತೆಲಂಗಾಣ ಅಂತ ಬಂದರೆ ಅನುಮೂಲ ರೇವಂತ ರೆಡ್ಡಿ ಇನ್ನು ನಾವು ರಾಜಸ್ಥಾನದ ನೂತನ ಮುಖ್ಯಮಂತ್ರಿಗಳಾಗಿ ಭಜನ್ ಲಾಲ್ ಶರ್ಮಾ ಓಕೆ ಸೊ ಆಯ್ಕೆಯಾಗಿರತಕ್ಕಂಥದ್ದು ಇನ್ನು ಛತ್ತೀಸ್ಗಢ ಅಂತ ಬಂದರೆ ವಿಷ್ಣುದೇವ್ ಅವರು ನೇಮಕಗೊಂಡಿದ್ದಾರೆ ಇನ್ನು ಮಿಜೋರಾಮ್ ಅಂತ ಬಂದರೆ ಜೆಡ್ ಪಿ ಎಮ್ ನಾಯಕನಾಗಿರತಕ್ಕಂಥ ಲಾಲ್ದು ಹೋಮ ಪ್ರಮಾಣವಚನವನ್ನು ಸ್ವೀಕರಿಸಿದರು ಸೊ ಇವು ಐದು ರಾಜ್ಯಗಳಿಗೆ ಮುಖ್ಯಮಂತ್ರಿಗಳಾಗಿ ನೇಮಕಗೊಂಡಂಥವರು ಓಕೆ ಸೊ ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ನೋಡೋಣ ಗಮನಿಸಿ ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಗಾಳಿಯಿಂದ ಗಾಳಿಗೆ ಕ್ಷಿಪಣಿ ನೋಡಿ ಅಂದರೆ ಏರ್ ಟು ಹೇರ್ ಮಿಸೈಲ್ ಆಗಿರತಕ್ಕಂಥ ಖರಾರ್ ಯುದ್ಧ ಡ್ರೋನ್ಸ್ ಕರಾರ್ ಕಾಂಬೆ ಡ್ರೋನ್ಸ್ನ ಅನಾವರಣಗೊಳಿಸಿತು ಸರಿಯಾದಂಥ ಉತ್ತರ ಇರಾನ್ ನೋಡಿ ಇರಾನ್ ತನ್ನ ಅತ್ಯಾಧುನಿಕ ಕರಾರ್ ಯುದ್ಧ ಡ್ರೋನ್ಗಳನ್ನು ಇತ್ತೀಚೆಗೆ ಅನಾವರಣಗೊಳಿಸಿದೆ ಇದು ಗಾಳಿಯಿಂದ ಗಾಳಿಗೆ ಅಂದರೆ ಏರ್ ಟು ಹೇರ್ ಮಿಸೈಲ್ ಆಗಿದೆ ಎಂಬುದು ಗಮನದಲ್ಲಿರಲಿ ನಾವು ಡೀಟೇಲ್ಸನ್ನು ನೋಡೋಣ ಸೊ ಇದನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ನೋಡಿ ಇರಾನ್ ಇನ್ ಅಡ್ವಾನ್ಸ್ಡ್ ಕರಾರ್ ಕಾಂಬ್ಯಾಟ್ ಡ್ರೋನ್ಸ್ ಓಕೆ ಸೊ ಅಡ್ವಾನ್ಸ್ಡ್ ಅಂದರೆ ಅತ್ಯಾಧುನಿಕ ಮುಂದುವರೆದಂತಹ ಕರಾರ್ಡ್ ಕಾಂಬ್ಯಾಟ್ ಡ್ರೋನ್ಗಳನ್ನು ಬಿಡುಗಡೆ ಮಾಡಿದೆ ಸೊ ಇದೊಂದು ಏರ್ ಟು ಏರ್ ಮಿಸೈಲ್ ಆಗಿದೆ ಓಕೆ ಸೊ ಎಲ್ಲ ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಾರ್ಡರಲ್ಲಿ ಇದನ್ನು ಅದು ನಿಯೋಜನೆ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನೀವು ಡೀಟೇಲ್ಸನ್ನು ಗಮನಿಸಿ ಓಕೆ ಸೊ ಇದೊಂದು ಏರ್ ಟು ಏರ್ ಮೀಸಲ್ ಆಗಿದೆ ಸೊ ಕರಾರ್ ಎಂಬತಕ್ಕಂಥದ್ದು ಈ ಡ್ರೋನ್ನ ಹೆಸರು ಇದು ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗೋದು ನೋಡಿ ರಹಿತ ಯುದ್ಧ ಏರ್ ವೆಹಿಕಲ್ ಅಂದರೆ ಯು ಸಿ ಎ ವಿ ಇರಾನ್ನಿಂದ ಅಭಿವೃದ್ಧಿಪಡಿಸಲಾಗಿದೆ ಅದನ್ನು ಇದು ಮೊದಲ ದೀರ್ಘ ಸಹಿಷ್ಣುತೆ ಯುದ್ಧ ಸಾಮರ್ಥ್ಯ ಇರಾನ್ ಡ್ರೋನ್ ಆಗಿದೆ ಎಂಬುದು ಗಮನದಲ್ಲಿರಲಿ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಕೆಳಗಿನ ಯಾವ ನಗರದಲ್ಲಿ ವಿಶ್ವದ ಅತಿ ದೊಡ್ಡ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿದರು ನೋಡಿ ವಿಶ್ವದ ಅತಿ ದೊಡ್ಡ ವರ್ಲ್ಡ್ ಲಾರ್ಜೆಸ್ಟ್ ಆಫೀಸ್ ಬಿಲ್ಡಿಂಗ್ ಅಂತ ಹೇಳ್ತೀವಿ ಅಂದರೆ ಒಂದು ಆಫೀಸಿಗೆ ಸಂಬಂಧಪಟ್ಟಂತೆ ವಿಶ್ವದ ಅತಿ ದೊಡ್ಡ ಬಿಲ್ಡಿಂಗ್ ಇದೀಗ ಭಾರತದಲ್ಲಿ ಇನಾಗರೇಷನ್ ಆಗಿದೆ ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇನಾಗರೇಷನ್ ಮಾಡಿದರೆ ಎಲ್ಲಿ ಅಂತ ಕೇಳಿದರೆ ಸೂರತ್ ಹಾಗಾದರೆ ಸೂರತ್ ಯಾವುದಕ್ಕೆ ಫೇಮಸ್ ಅಂತ ಕೇಳಿದರೆ ವಜ್ರದ ವ್ಯಾಪಾರಕ್ಕೆ ಫೇಮಸ್ ಆಗಿದೆ ಸೊ ಆ ಕಣಕ್ಕಾಗಿ ಇಲ್ಲಿ ಗಮನಿಸಿ ವಿಶ್ವದ ಅತಿದೊಡ್ಡ ಕಚೇರಿ ಕಟ್ಟಡ ವಜ್ರದ ವ್ಯಾಪಾರಕ್ಕೆ ಸಂಬಂಧಪಟ್ಟಿದೆ ಅಂದರೆ ವಜ್ರದ ಕಟ್ಟಿಂಗ್ ಮಾಡಲಿಕ್ಕೆ ಇರತಕ್ಕಂಥ ಅತಿ ದೊಡ್ಡ ಒಂದು ಕಟ್ಟಡವನ್ನು ಇದೀಗ ಭಾರತದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದು ಸಪ್ರೇಟಾಗಿ ವಜ್ರಕ್ಕೆ ಅಂತ ಅಂದ್ರೆ ಓವರ್ ಆಲ್ ಅತಿ ದೊಡ್ಡ ಕಟ್ಟಡ ಅಂತ ಬಂದರೆ ಅದು ಭಾರತದ ಸೂರತ್ನಲ್ಲೇ ಆಗಿದೆ ಪರ್ಟಿಕ್ಯುಲರ್ ಆಗಿ ಆ ಕಟ್ಟಡ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವಜ್ರದ ಕಟ್ಟಿಂಗಿಗೆ ಓಕೆ ಸೊ ನೀವು ಇಲ್ಲಿ ಗಮನಿಸಬಹುದು ಸೂರತ್ನಲ್ಲಿ ವಿಶ್ವದ ಅತಿ ದೊಡ್ಡ ಕಚೇರಿ ಕಟ್ಟಡ ನಿರ್ಮಾಣ ಆಗಿದೆ ಓಕೆ ಸೊ ಡೀಟೇಲ್ಸನ್ನು ತಿಳ್ಕನನ ಗುಜರಾತ್ನ ಸೂರತ್ನಲ್ಲಿ ವಜ್ರದ ವ್ಯಾಪಾರ ಕೇಂದ್ರವನ್ನು ಹೊಂದಿರುವ ಕಟ್ಟಡ ಈಗ ವಿಶ್ವದ ಅತಿದೊಡ್ಡ ಕಚೇರಿ ಕಟ್ಟಡ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದುವರೆಗೂ ಪೆಂಟಗಾನ್ನ ವಿಶ್ವದ ಅತಿದೊಡ್ಡ ಕಚೇರಿ ಕಟ್ಟಡ ಎನ್ನುವ ದಾಖಲೆ ಹೊಂದಿತ್ತು ಪೆಂಟಗಾನ್ ಸೊ ಯಾವ ದೇಶದ ಕಂಪನಿ ಇದು ಅಮೇರಿಕ ಸ್ನೇಹಿತರು ನೋಡಿ ಅಮೇರಿಕದ ಪೆಂಟಗಾನ್ ಏನಿದೆ ಒಂದು ಸಾಫ್ಟ್ವೇರ್ ಹಾರ್ಡ್ವೇರ್ ಕಂಪನಿಯಾಗಿದೆ ಅಂದರೆ ಇದೊಂದು ಕಂಪ್ಯೂಟರಿಗೆ ಸಂಬಂಧಪಟ್ಟಂಥ ಮಟೀರಿಯಲ್ಸ್ ಆಗಿರ್ಬೋದು ಮತ್ತು ಎ ಐ ಆಗಿರ್ಬೋದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಎಲ್ಲ ರಂಗದಲ್ಲೂ ಮತ್ತು ಇದೊಂದು ಅತಿದೊಡ್ಡ ಮಿಸೈಲ್ ಆಗಿರ್ಬೋದು ಮತ್ತು ಅಂದರೆ ಪೆಂಟಗಾನ್ ಎಂಬತಕ್ಕಂಥ ಒಂದು ಮಿಸೈಲ್ ಇದೆ ಅದರ ಜೊತೆಗಿದು ಹಲವಾರು ರೀತಿಯ ಮಿಸೈಲ್ಗಳನ್ನು ಕೂಡ ಉತ್ಪಾದನೆ ಮಾಡುತ್ತದೆ ಸೊ ಈ ಕಾರಣಕ್ಕಾಗಿ ಆಲಿನ್ ಒನ್ ಅಂತ ಹೇಳ್ಬೋದು ಪೆಂಟಗಾನ್ ಎಂಬುದು ಸೊ ಅದೊಂದು ವಿಶ್ವದ ಅತಿದೊಡ್ಡ ಕಚೇರಿ ಕಟ್ಟಡವನ್ನು ಹೊಂದಿತ್ತು ಇದುವರೆಗೂ ಆದರೆ ಇದನ್ನು ಮೀರಿಸಿ ಇದೀಗ ಸೂರತ್ನಲ್ಲಿ ನಿರ್ಮಾಣ ಆಗಿರತಕ್ಕಂಥ ವಜ್ರದ ವ್ಯಾಪಾರ ಕೇಂದ್ರವು ವಿಶ್ವದ ಅತಿದೊಡ್ಡ ಕಚೇರಿ ಕಟ್ಟಡ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸರಿಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಸೂರತ್ತನ್ನು ವಿಶ್ವದ ರತ್ನಗಳ ಅಥವಾ ವಜ್ರಗಳ ರಾಜಧಾನಿ ಅಂತ ಕರೀತಾರೆ ಅಲ್ಲಿ ವಿಶ್ವದ ತೊಂಬತ್ತು ಪ್ರತಿಶತದಷ್ಟು ವಜ್ರಗಳನ್ನು ಕತ್ತರಿಸಲಾಗುತ್ತದೆ ಹೊಸದಾಗಿ ನಿರ್ಮಿಸಲಾದ ಸೂರತ್ ಡೈಮಂಡ್ ಬೋರ್ಸ್ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಜ್ರ ವೃತ್ತಿಪರರಿಗೆ ಒಂದು ತಾಣವಾಗಿದೆ ವರ್ಷದ ಆಗಸ್ಟ್ನಲ್ಲೇ ಡೈಮಂಡ್ ರಿಸರ್ಚ್ ಆ್ಯಂಡ್ ಮರ್ಚೆಂಟಲ್ ಡ್ರೀಮ್ಸ್ ಡ್ರೀಮ್ ಅಂತ ಹೇಳ್ತೀವಿ ನಗರದ ಭಾಗವಾಗಿರುವ ಈ ಕಟ್ಟಡವನ್ನು ಗಿನ್ನಿಸ್ ವಿಶ್ವ ದಾಖಲೆಗಳು ವಿಶ್ವದ ಅತಿದೊಡ್ಡ ಕಟ್ಟಡವೆಂದು ಗುರುತಿಸಿದೆ ನೋಡಿ ಇದು ಗಿನ್ನಿಸ್ ವಿಶ್ವ ದಾಖಲೆ ಮಾಡಿರ್ತಕ್ಕಂಥದ್ದು ಓಕೆ ಸೊ ನೆಕ್ಸ್ಟ್ ನಾವು ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ ನೋಡಿ ಸಾರ್ವಜನಿಕ ವಲಯ ಅಂದರೆ ಇದು ಕೇಂದ್ರ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಬ್ಯಾಂಕ್ ಆ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕ್ವಶನ್ ಆಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ ಕೆಳಗಿನ ಯಾವ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಉದ್ಯೋಗಸ್ಥ ಮಹಿಳೆಯರಿಗಾಗಿ ನೋಡಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ನಾರಿ ಶಕ್ತಿ ಉಳಿತಾಯ ಖಾತೆ ಎಂಬ ಪ್ರಮುಖ ಯೋಜನೆಯನ್ನು ಪ್ರಾರಂಭಿಸಿದೆ ಸರಿಯಾದಂಥ ಉತ್ತರ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ದಿ ಮಿಂಟ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ದಿ ಬ್ಯಾಂಕ್ ಆಫ್ ಇಂಡಿಯಾ ಇನ್ ವೈಲ್ಸ್ ನಾರಿ ಶಕ್ತಿ ಸೇವಿಂಗ್ಸ್ ಅಕೌಂಟ್ ಸೊ ಫ್ರಮ್ ಫ್ಯೂಚರ್ಸ್ ಟು ಬೆನಿಫಿಟ್ಸ್ ಆಲ್ ಯು ನೀಡ್ ನೌ ಸೊಲಿ ಮುಖ್ಯವಾಗಿ ಉದ್ಯೋಗಸ್ಥ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಯೋಜನೆ ಇದು ಈ ತರಹದ ಕ್ವೆಶನ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ ಉದ್ಯೋಗಸ್ಥ ಮಹಿಳೆಯರಿಗೆ ಹೊಸ ಉಳಿತಾಯ ಖಾತೆ ಪರಿಚಯಿಸಿದ ಬ್ಯಾಂಕ್ ಆಫ್ ಇಂಡಿಯಾ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಬ್ಯಾಂಕ್ ಆಫ್ ಇಂಡಿಯಾ ನಾರಿ ಶಕ್ತಿ ಉಳಿತಾಯ ಖಾತೆ ಪರಿಚಯಿಸಿದೆ ಈ ಖಾತೆ ತೆರೆಯುವ ಮೂಲಕ ಮಹಿಳೆಯರು ಅಪಘಾತ ವಿಮಾ ಕವರೇಜ್ ಉಚಿತ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಇದನ್ನು ಹದಿನೆಂಟು ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಸ್ವಾತಂತ್ರ್ಯ ಹಣಕಾಸಿನ ಮೂಲವನ್ನು ಹೊಂದಿರುವವರಿಗಾಗಿ ರೂಪಿಸಲಾಗಿದೆ ಬಡ ಮಹಿಳೆ ಹಾಗೂ ಹೆಣ್ಣು ಮಗುವಿಗೆ ನೆರವು ನೀಡುವ ಉದ್ದೇಶವನ್ನು ಈ ಯೋಜನೆ ಹೊಂದಿದ್ದು ಪ್ರತಿ ವರ್ಷ ಹೊಸ ನಾರಿಶಕ್ತಿ ಶಕ್ತಿ ಖಾತೆ ತೆರೆದಾಗ ಹತ್ತು ರೂಪಾಯಿಯನ್ನು ಸಿ ಎಸ್ ಆರ್ ನಿಧಿಗೆ ನೀಡಲಾಗುತ್ತದೆ ಈ ನಿಧಿಯನ್ನು ಬಡ ಮಹಿಳೆಯರ ಸಾಮಾಜಿಕ ಅಭಿವೃದ್ಧಿಗಾಗಿ ಬಳಸಲಾಗ್ತಾ ಇದೆ ಅಂದರೆ ಪ್ರತಿ ನಾರಿಶಕ್ತಿ ಖಾತೆ ಯಾರೇ ತೆಗೆದಿರಲಿ ಅದರಿಂದ ಹತ್ತು ರೂಪಾಯಿಯನ್ನು ಮುಖ್ಯವಾಗಿ ಬಡ ಹೆಣ್ಣು ಮಕ್ಕಳ ಸಾಮಾಜಿಕ ಆರ್ಥಿಕ ನಿಧಿಗೆ ಸೇರ್ಪಡೆಗೊಳಿಸಲಾಗುತ್ತದೆ ಇನ್ನೊಮ್ಮ ನಾವು ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನೋಡೋಣ ಇದು ಭಾರತೀಯ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ ಇದನ್ನು ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪಿಸಲಾಯಿತು ರಜನೀಶ್ಯಂಥಕ್ಕಂಥವರು ಕರ್ನಾಟಕ ಇದರ ಎಮ್ಡಿ ಮತ್ತು ಆಗಿ ನೇಮಕಗೊಂಡಿದ್ದಾರೆ ಪ್ರೆಸೆಂಟ್ಲಿ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ರಿಲೇಶನ್ಸಿಪ್ ನೋಡಿ ಸರಿ ರಿಲೇಷನ್ಸಿಪ್ ಬಿಯಂಡ್ ಬ್ಯಾಂಕಿಂಗ್ ಎಂಬುದು ಇದರ ಅಡಿಬರಹ ಬರಹ ಟ್ಯಾಗ್ ಲೈನ್ ಏನು ರಿಲೇಷನ್ಸಿಪ್ ಬಿಯಾಂಡ್ ಬ್ಯಾಂಕಿಂಗ್ ಎಂಬುದು ಇದರ ಒಂದು ಟ್ಯಾಗ್ ಲೈನ್ ಆಗಿದೆ ಅಥವಾ ಅಡಿಬರಹ ನೆಕ್ಸ್ಟ್ ಆರನೇ ಕ್ವಶನ್ ನೋಡೋಣ ಸೊ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಗಮನಿಸಿ ಸ್ನೇಹಿತರೆ ಇತ್ತೀಚೆಗೆ ಕೋಪ್ ಇಪ್ಪತ್ತೆಂಟು ಜಾಗತಿಕ ಹವಾಮಾನ ಶೃಂಗಸಭೆಯಲ್ಲಿ ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅನ್ನು ಪ್ರಾರಂಭಿಸಲಾಗಿದೆ ಹಾಗಾದರೆ ಭಾರತದಲ್ಲಿ ರಿವರ್ ಸಿಟೀಸ್ ಅಲಯನ್ಸ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ನೋಡಿ ಭಾರತದಲ್ಲಿ ಜಸ್ಟ್ ರಿವರ್ ಸಿಟೀಸ್ ಅಲಯನ್ಸ್ ಅನ್ನು ಪ್ರಾರಂಭಿಸಿದ ದಿನ ಬೇರೆ ಇದೆ ಆದರೆ ಈ ವರ್ಷ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಗ್ಲೋಬಲ್ ಅಂದರೆ ಜಾಗತಿಕ ರಿವರ್ ಸಿಟೀಸ್ ಅಲಯನ್ಸ್ ಇದು ಭಾರತ ಸರ್ಕಾರದ ನ ಗಂಗ್ ನಮಾಮಿ ಗಂಗೆ ಏನಿದೆ ಅದರ ನೇತೃತ್ವದಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ನಮಾಮಿ ಗಂಗೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಬಂದಿದೆ ಸೊ ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ತಿಳ್ಕೋಣ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ರಿವರ್ಸಿಟೀಸ್ ಅಲಯನ್ಸ್ ಅಥವಾ ಆರ್ ಸಿ ಎ ಜಾರಿಗೆ ಬಂದಿದೆ ಡೀಟೇಲ್ಸನ್ನು ನಾವು ನೋಡೋಣ ಸೊ ಇದನ್ನು ಪಿ ಎ ಬಿ ಪೇಪರ್ನಲ್ಲಿ ನೀಡಿದ್ರು ಗಮನಿಸಿ ಸೊ ಎನ್ ಎಮ್ ಸಿ ಜಿ ಅಂತ ಹೇಳ್ತೀವಿ ಎನ್ ಎಮ್ ಸಿ ಜಿ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತ ಹೇಳ್ತೀವಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಲಾಂಚ್ಡ್ ಗ್ಲೋಬಲ್ ರಿವರ್ಸಿಟಿಸ್ ಅಲಯನ್ಸ್ ನೋಡಿ ಗ್ಲೋಬಲ್ ರಿವರ್ಸಿಟೀಸ್ ಅಲಯನ್ಸ್ ಅಟ್ ದ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಇನ್ ದುಬೈ ಅಂದರೆ ಕೋಪ್ ಟ್ವೆಂಟಿ ಏಯ್ಟ್ ಸಮ್ಮೇಳನ ದುಬೈನಲ್ಲಿ ನಡೀತಾ ಇದೆ ಆ ಒಂದು ಸಮ್ಮೇಳನದಲ್ಲಿ ಎನ್ ಎಮ್ ಸಿ ಜಿ ಗ್ಲೋಬಲ್ ರಿವರ್ಸಿಟಿಸ್ ಅಲಯನ್ಸನ್ನು ಜಾರಿ ಮಾಡಿರ್ತಕ್ಕಂಥದ್ದು ಸೊ ಅದರ ನೇತೃತ್ವದಲ್ಲೇ ನಮಾಮಿ ಗಂಗೆ ಕೂಡ ಎನ್ ಎಂ ಸಿ ಜಿಯ ನೇತೃತ್ವದಲ್ಲಿದೆ ಎಂಬುದು ಗಮನದಲ್ಲಿರಲಿ ನಾವು ಡೀಟೇಲ್ಸನ್ನು ನೋಡೋಣ ಇದರ ಬಗ್ಗೆ ದುಬೈನಲ್ಲಿ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಗ್ಲೋಬಲ್ ರಿವರ್ ಸಿಟಿಸ್ ಅಲಯನ್ಸನ್ನು ಪ್ರಾರಂಭಿಸಲಾಗಿದೆ ಇದನ್ನು ಎನ್ ಎಂ ಸಿ ಜಿ ನೇತೃತ್ವದ ಗ್ಲೋಬಲ್ ರಿವರ್ ಸಿಟಿಸ್ ಅಲಯನ್ಸನ್ನು ದುಬೈನಲ್ಲಿ ಕೋಪ್ ಟ್ವೆಂಟಿ ಏಯ್ಟ್ನಲ್ಲಿ ಪ್ರಾರಂಭಿಸಲಾಗಿದೆ ಮುಖ್ಯವಾಗಿ ಭಾರತ ಈಜಿಪ್ಟ್ ನೆದರ್ಲ್ಯಾಂಡ್ ಡೆನ್ಮಾರ್ಕ್ ಗಾನಾ ಆಸ್ಟ್ರೇಲಿಯಾ ಭೂತಾನ್ ಕಾಂಬೋಡಿಯಾ ಜಪಾನ್ ಮತ್ತು ನೆದರ್ಲ್ಯಾಂಡ್ನ ಹೆಗ್ ಆಸ್ಟ್ರೇಲಿಯಾದಿಂದ ಅಡಿಲೇಡ್ ಮತ್ತು ಹಂಗೇರಿಯಾದ ಸ್ನೋಲ್ಕರ್ನಂತಹ ನದಿಗಳ ಒಂದು ಪಾಲುದಾರಿಕೆಯನ್ನು ಮಾಡ್ತಾ ಇದೆ ಸೊ ಇದಕ್ಕೆ ನೋಡಿ ಮುಖ್ಯವಾಗಿ ಗಮನಿಸಿ ಎನ್ ಡೆವಲಪ್ಮೆಂಟ್ ಬ್ಯಾಂಕ್ ವಿಶ್ವ ಬ್ಯಾಂಕ್ ನಂತರ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂದರೆ ಎ ಐ ಐ ಬಿ ಮತ್ತು ಕೆ ಪಿ ಎಮ್ ಜ್ಞಾನ ನಿರ್ವಹಣಾ ಸಂಸ್ಥೆಗಳಂತಹ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಸಹಪಾಲುದಾರಿಕೆಯನ್ನು ಇಲ್ಲಿ ಒಪ್ಪಿಕೊಂಡಿರತಕ್ಕಂಥದ್ದು ಈ ಮೈತ್ರಿಯನ್ನು ಅಸ್ತಿತ್ವದಲ್ಲಿರುವ ರಿವರ್ ಸಿಟೀಸ್ ಅಲಯನ್ಸ್ ಮೇಲೆ ನಿರ್ಮಿಸಲಾಗಿದೆ ಸೊ ಅಸ್ತಿತ್ವದಲ್ಲಿರುವ ರಿವರ್ ಸಿಟೀಸ್ ಅಲಯನ್ಸನ್ನು ಎನ್ ಎಮ್ ಸಿ ಜಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಬನ್ ಅಫೇರ್ಸ್ ಎನ್ ಐ ಯು ಎ ಸಹಯೋಗದೊಂದಿಗೆ ರಚಿಸಿತು ಓಕೆ ಸೊ ಇದು ಸಂಪೂರ್ಣ ಮಾಹಿತಿಯಾಗಿದೆ ಬಗ್ಗೆ ನಾವೀಗ ಏಳನೇ ಕ್ವಶನ್ ಏನಿದೆ ಅಂತ ನೋಡೋಣ ಕೆಳಗಿನ ಯಾವ ವ್ಯಕ್ತಿಗೆ ಯುರೋಪ್ ಒಕ್ಕೂಟವು ತನ್ನ ಅತ್ಯುನ್ನತ ಸಕರೋವ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದೆ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮಹಸ ಅಮಿನಿ ನೋಡಿ ಮಹಸ ಅಮಿನಿ ಯಾರು ಇರಾನ್ನಲ್ಲಿ ಈ ಒಂದು ಇಜಾಬ್ ವಿರುದ್ಧ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ಪಿದಂಥ ಒಂದು ಮಹಿಳೆ ಸೊ ಇವರಿಗೆ ಈ ವರ್ಷ ಯುರೋಪ್ ಒಕ್ಕೂಟವು ಅಂದರೆ ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ ಇದನ್ನು ಸೊ ಈ ಒಂದು ಯೂನಿಯನ್ ಏನಿದೆ ಸಕ್ರೋವ್ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿದೆ ಸೊ ನೋಡಿ ಸಕ್ರೋ ಪುರಸ್ಕಾರ ಯುರೋಪ್ ಯೂನಿಯನ್ ಒಕ್ಕೂಟ ಕೊಡುತ್ತದೆ ಇದು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಡೈರೆಕ್ಟಾಗಿ ಕೇಳ್ಬೋದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸಕ್ರೋ ಪುರಸ್ಕಾರವನ್ನು ಯಾವ ಅಂತಾರಾಷ್ಟ್ರೀಯ ಸಂಘಟನೆ ನೀಡುತ್ತದೆ ಅಂತ ಓಕೆ ಸೊ ಯುರೋಪಿಯನ್ ಯೂನಿಯನ್ ನೀಡುತ್ತದೆ ಸೊ ಮಹಸಾ ಅಮೀನಿ ಈ ವರ್ಷ ಭಾಜನರಾಗಿರ್ತಕ್ಕಂಥವರು ಇಲ್ಲಿ ಗಮನಿಸಬಹುದು ಯುರೋಪ್ ಒಕ್ಕೂಟದಿಂದ ಮಹಸಾ ಅಮೀನಿಗೆ ಸಖರೋ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ ಓಕೆ ಸೊ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಸೊ ಇವರು ಇರಾನ್ನಲ್ಲಿ ಕಳೆದ ವರ್ಷ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ಪಿದ ಮಹಸಾ ಅಮೀನಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರತಿಷ್ಠಿತ ಮೂವತ್ತ್ಮೂರನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಗೆ ಕೆಳಗಿನ ಯಾರ ಆತ್ಮಚರಿತ್ರೆಯು ಆಯ್ಕೆಯಾಗಿದೆ ನೋಡಿ ವ್ಯಾಸ ಸಮ್ಮಾನ್ ಪ್ರಶಸ್ತಿ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದಂಥ ಉತ್ತರ ಪುಷ್ಪ ಭಾರತಿ ಓಕೆ ಸೊ ಗಮನಿಸಿ ರೈಟರ್ ಆಗಿರತಕ್ಕಂಥ ಪುಷ್ಪ ಭಾರತೀಸ್ ಮೆಮೋರಿ ರಿಲೀಸ್ಡ್ ಫಾರ್ ವ್ಯಾಸ ಸಮ್ಮಾನ್ ಅವರನ್ನು ಸಾರಿ ಸೆಲೆಕ್ಟೆಡ್ ಸೊ ಮೆಮೊರಿ ಅಂದರೆ ಆತ್ಮಚರಿತ್ರೆಯಾಗಿರತಕ್ಕಂಥ ಪುಷ್ಪ ಭಾರತಿಯವರ ಆತ್ಮಚರಿತ್ರೆ ಈ ವರ್ಷದ ವ್ಯಾಸ ವ್ಯಾಸಸಮ್ಮನ್ ಅವರಡಿಗೆ ಭಾಜನರಾಗಿರತಕ್ಕಂಥದ್ದು ಲೇಖಕಿ ಪುಷ್ಪ ಭಾರತಿ ಅವರ ಆತ್ಮಚರಿತ್ರೆ ಮೂವತ್ತ್ಮೂರನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಪುಷ್ಪ ಅವರ ಎರಡು ಸಾವಿರದ ಹದಿನಾರರಲ್ಲಿ ಬರೆದಂತಹ ಆತ್ಮಚರಿತ್ರೆ ಯಾದೇಮ್ ಯಾದೇಮ್ ಅವರ್ ಯಾದೇನ್ ನೋಡಿ ಇಲ್ಲಿ ಕ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ ಗಮನಿಸಬಹುದು ಸೊ ಈ ಒಂದು ಪ್ರಸ ಈ ಒಂದು ಅವರ ಕೃತಿಯು ಮೂವತ್ತ್ಮೂರನೇ ವ್ಯಾಸ ಸಮ್ಮಾನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಹಾಗಾದರೆ ವ್ಯಾಸ ಸಮ್ಮಾನ್ ಪ್ರಶಸ್ತಿ ಏನು ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಕಳೆದ ಇಂದಿನ ಹತ್ತು ವರ್ಷಗಳಿಂದ ಪ್ರಕಟವಾಗಿರತಕ್ಕಂಥ ಭಾರತೀಯ ಒಂದು ಕೃತಿ ಅದು ಹಿಂದಿಯಲ್ಲಿರಬೇಕು ಆ ಕೃತಿಗೆ ಅತ್ಯುತ್ತಮ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಪ್ರಶಸ್ತಿಯು ನಾಲ್ಕು ಲಕ್ಷ ನಗದು ಬಹುಮಾನ ಪ್ರಶಸ್ತಿ ಪತ್ರ ಫಲಕವನ್ನು ಹೊಂದಿರುತ್ತದೆ ಹಾಗಾದರೆ ವ್ಯಾಸ ಸಮ್ಮಾನ್ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಾಪಿಸಲಾಗಿದೆ ಇದನ್ನು ಕೆ ಕೆ ಬಿರ್ಲಾ ಫೌಂಡೇಶನ್ ಪ್ರತಿ ವರ್ಷ ನೀಡುತ್ತದೆ ಓಕೆ ಸೊ ನೆಕ್ಸ್ಟ್ ನಾವು ಒಂಬತ್ತನೇ ಕ್ವಶನ್ ನೋಡೋಣ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ಮುಂದಿನ ಏಳು ವರ್ಷಗಳಲ್ಲಿ ನೋಡಿ ಮುಂದಿನ ಸೆವೆನ್ ಇಯರ್ಸ್ ಓಕೆ ಮುಂದಿನ ಏಳು ವರ್ಷಗಳಲ್ಲಿ ಭಾರತವು ಹವಾಮಾನ ಬದಲಾವಣೆಗೆ ಸೊ ಕ್ಲೈಮೇಟ್ ಚೇಂಜ್ಗೆ ಡ್ಯಾಶ್ ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲು ಯೋಜನೆ ರೂಪಿಸಿದೆ ಗಮನಿಸಿ ಸ್ನೇಹಿತರೆ ಐವತ್ತೇಳು ಲಕ್ಷ ಕೋಟಿ ರೂಪಾಯಿ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಭಾರತ ಹದಿಮೂರು ಪಾಯಿಂಟ್ ಅಂದರೆ ಹದಿಮೂರು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಓಕೆ ಸೊ ಇದೀಗ ಸರಿಸುಮಾರು ಮುಂದಿನ ಏಳು ವರ್ಷಗಳಲ್ಲಿ ಐವತ್ತೇಳು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲು ಯೋಜನೆಯನ್ನು ರೂಪಿಸಿರತಕ್ಕಂಥದ್ದು ಓಕೆ ಸೊ ಈ ಒಂದು ಮಾಹಿತಿ ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದರೂ ಗಮನಿಸಿ ಇಂಡಿಯಾ ಟು ಸ್ಪೆಂಡ್ ಫಿಫ್ಟಿ ಸೆವೆನ್ ಲ್ಯಾಕ್ ಕ್ರೋರ್ ರುಪೀಸ್ ಆನ್ ಅಡಾಪ್ಷನ್ ಟು ಕ್ಲೈಮೇಟ್ ಚೇಂಜ್ ಓವರ್ ನೆಕ್ಸ್ಟ್ ಸೆವೆನ್ ಇಯರ್ಸ್ ಸೊ ಏಳು ವರ್ಷಗಳಲ್ಲಿ ಇಷ್ಟೊಂದು ಖರ್ಚು ಮಾಡಲು ಯೋಜನೆ ರೂಪಿಸಿದೆ ನೋಡಿ ನ್ಯೂ ಡೆಲ್ಲಿ ಟು ಟೋಲ್ಡ್ ಅಂದರೆ ನವದೆಹಲಿಯಲ್ಲಿ ಯು ಎನ್ ಫ್ರೇಮ್ ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್ ಕನ್ವೆನ್ಷನ್ ಯು ಎನ್ ಎಫ್ ಸಿ ಸಿ ನಡೀತಾ ಇದೆ ಸೊ ಇಲ್ಲಿ ನೋಡಿ ಆಲ್ರೆಡಿ ಹೇಳಿರ್ತಕ್ಕಂಥದ್ದು ಹದಿಮೂರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ರೂಪಾಯಿಯನ್ನ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಭಾರತ ಖರ್ಚು ಮಾಡಿದೆ ಎಂದು ಯು ಎನ್ನ ಎಫ್ ಸಿ 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 ಮಾಹಿತಿ ತಿಳಿಸಿದೆ ಅಂದರೆ ಭಾರತ ಸರ್ಕಾರ ಇದನ್ನು ಮಾಹಿತಿ ತಿಳಿಸಿಲ್ಲ ಸ್ನೇಹಿತರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್ ಕನ್ವೆನ್ಷನ್ ಏನಿದೆ ಸೊ ಇದು ಭಾರತ ಕೇವಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಹದಿಮೂರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ರೂಪಾಯಿ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ಗಾಗಿ ಖರ್ಚು ಮಾಡಿದೆ ಎಂದು ವರದಿ ಮಾಡಿದೆ ಓಕೆ ಸೊ ಇದು ಜಸ್ಟ್ ಓವರ್ ಏನಿದೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಆ ಜಿ ಡಿ ಪಿಯ ಭಾರತದ ಜಿ ಡಿ ಪಿಯ ಟೋಟಲ್ ಹಂಡ್ರೆಡ್ನಲ್ಲಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟರಷ್ಟು ಕ್ಲೈಮೇಟ್ ಚೇಂಜ್ಗೆ ಭಾರತ ಹಣವನ್ನು ವೆಚ್ಚ ಮಾಡ್ತಾ ಇದೆ ಅಂತ ತಿಳಿಸಿದೆ ಇನ್ನು ಕ್ಲೈಮೇಟ್ ಅಡಾಪ್ಷನ್ ಆ್ಯಂಡ್ ಎಕ್ಸ್ಪೆಕ್ಟ್ ಟು ಇನ್ಕೋರ್ ಅನದರ್ ಅಬೌಟ್ ಫಿಫ್ಟಿ ಸೆವೆನ್ ಲ್ಯಾಕ್ ಕ್ರೋರ್ ರುಪೀಸ್ ಓವರ್ ನೆಕ್ಸ್ಟ್ ಸೆವೆನ್ ಇಯರ್ಸ್ ಮುಂದಿನ ಏಳು ವರ್ಷಗಳಲ್ಲಿ ಭಾರತ ಐವತ್ತೇಳು ಲಕ್ಷ ರೂಪಾಯಿ ಖರ್ಚು ಮಾಡಲು ಇಲ್ಲಿ ಪರ್ಪೋಸ್ ಇಟ್ಟುಕೊಂಡಿದೆ ಎಂದು ಯು ಎನ್ ಎಫ್ ಸಿ 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 ವರದಿ ಮಾಡಿರತಕ್ಕಂಥದ್ದು ಓಕೆ ಸೊ ಈ ಕಾರಣಕ್ಕಾಗಿ ಈ ತರಹದ ಮಾಹಿತಿಗಳು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ನೀವು ಇಲ್ಲಿ ಗಮನಿಸಬಹುದು ಸೊ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದು ಮೂರು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಓಕೆ ಮುಂದಿನ ಏಳು ವರ್ಷಗಳಲ್ಲಿ ಐವತ್ತೇಳು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲು ಯೋಜನೆ ರೂಪಿಸಿದೆ ಹಾಗಾದರೆ ಈ ಕ್ಲೈಮೇಟ್ ಚೇಂಜ್ ಅಂದ್ರೇನು ನೋಡಿ ಇದು ಹಸಿರು ಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳ್ತೀವಿ ಗ್ರೀನ್ ಹೌಸ್ ಗ್ಯಾಸ್ನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು ಇದರ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಹಾಗಾದರೆ ಏನಿದು ಗ್ರೀನ್ ಹೌಸ್ ಗ್ಯಾಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಯೋಜನೆಗಳು ಯಾವ್ಯಾವು ಇದಾವೆ ಇದಾವ ಅಂತ ಕೇಳಿದ್ರೆ ಇದಾವೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದರೆ ಭೂ ಶೃಂಗಸಭೆ ಮೊಟ್ಟ ಮೊದಲ ಬಾರಿಗೆ ಯು ಎನ್ ಎಫ್ ಸಿ ಸಿ ಅಂಡರಲ್ಲಿ ನಡೀತಾ ಹೋಗುತ್ತದೆ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತ ಆರು ತೊಂಬತ್ತೇಳು ಈಗ ಕೋಪ್ ಸಮ್ಮೇಳನವುಗಳು ಆರಂಭವಾಗುತ್ತದೆ ಆ ಸಮಯದಲ್ಲಿ ಸೊ ಈ ಒಂದು ಕೋಪ್ ತ್ರೀಯಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಇಲ್ಲಿ ಜಪಾನ್ನ ಕ್ಯೂಟೋದಲ್ಲಿ ಸಭೆಯನ್ನು ನಡೆಸ್ತಲ ನಡೆಸಲಾಗುತ್ತದೆ ಅಲ್ಲಿ ಕ್ಯೂಟೋ ಪ್ರೋಟೋಕಾಲ್ಗೆ ಸಹಿ ಹಾಕಲಾಗುತ್ತದೆ ಈ ಒಂದು ಕ್ಯೂಟೋ ಪ್ರೋಟೋಕಾಲ್ಗೆ ಕಾರ್ಯವಿಧಾನದ ಅಡಿಯಲ್ಲಿ ಭಾರತವು ರಾಷ್ಟ್ರೀಯ ಸಂವಹನಗಳು ನ್ಯಾಷನಲ್ ಕಮ್ಯುನಿಕೇಷನ್ಸ್ ಎಂಬತಕ್ಕಂಥ ಹೆಸರಿನೊಂದಿಗೆ ಒಂದು ಪ್ರಮುಖ ಪ್ರೋಗ್ರಾಮನ್ನು ಭಾರತ ಆಯೋಜನೆ ಮಾಡಿದೆ ಗಮನಿಸಿ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಕ್ಯೂಟೋ ಫ್ರೋಟೋಕಾಲನ್ನು ಜಪಾನ್ನ ಕ್ಯೂಟೋದಲ್ಲಿ ಅಳವಡಿಸಿಕೊಳ್ಳಲಾಯಿತು ಹಾಗಾದರೆ ಈ ಕ್ಯೂಟೋ ಫ್ರೋಟೋಕಾಲನ್ನು ಜಾರಿಗೆ ಬಂದಿದ್ದು ಫೆಬ್ರವರಿ ಹದಿನಾರು ಎರಡು ಸಾವಿರದ ಐದರಲ್ಲಿ ಹಾಗಾದರೆ ಈ ಕ್ಯೂಟೋ ಫ್ರೋಟೋಕಾಲ್ನ ಉದ್ದೇಶವೇನು ಅಂತ ಕೇಳಿದ್ರೆ ಹಸಿರು ಮನೆ ಅನಿಲ ಗ್ರೀನ್ ಗ್ರೀನ್ ಹೌಸ್ ಗ್ಯಾಸನ್ನು ಕಡಿಮೆ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಓಕೆ ಗ್ಲೋಬಲ್ ವಾರ್ಮಿಂಗನ್ನು ತಗ್ಗಿಸುವುದು ಇದರ ಮೋಸ್ಟ್ ಇಂಪಾರ್ಟೆಂಟ್ ಉದ್ದೇಶವಾಗಿದೆ ಸೊ ಯು ಎನ್ ಎಫ್ ಸಿ ಸಿ ಅಂದರೆ ಅಲ್ಲೇ ಗುರ್ತಾಗಿಬಿಡಬೇಕು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಿದೆ ಅಂತ ಸೊ ನೆಕ್ಸ್ಟ್ ನಾವು ಹತ್ತನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪ್ರತಿಷ್ಠಿತ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಗೆ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ ಸರಿಯಾದಂಥ ಉತ್ತರ ಇಸ್ರೋದ ಪ್ರಸ್ತುತ ವಿಜ್ಞಾನಿಯಾಗಿರತಕ್ಕಂಥ ಎ ಎಸ್ ಕಿರಣ್ ಕುಮಾರ್ ಸೊ ನೋಡಿ ಇಸ್ರೋದ ಕಿರಣ್ ಕುಮಾರ್ಗೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅದರ ಜೊತೆಗೆ ಜಸ್ಟಿನ್ ಡಿಸೋಜ ಡಾಕ್ಟರ್ ಬಿ ಎಸ್ ಸ್ವಾಮಿಗೂ ಕೂಡ ಇಲ್ಲಿ ಪ್ರಶಸ್ತಿ ದೊರೆತಿರತಕ್ಕಂಥದ್ದು ಓಕೆ ಸೊ ಸಿದ್ಧಗಂಗಾ ಶ್ರೀ ಒಂದು ಪ್ರತಿಷ್ಠಾನ ನೀಡತಕ್ಕಂಥ ಈ ಒಂದು ಪ್ರಶಸ್ತಿಗೆ ಇಸ್ರೋದ ಭೌತ ವಿಜ್ಞಾನಿಯವರು ಇದು ಗಮನದಲ್ಲಿರಲಿ ಸ್ನೇಹಿತ ಇವರೊಬ್ಬರು ಭೌತ ವಿಜ್ಞಾನಿ ಮತ್ತು ಇಸ್ರೋದ ಮಾಜಿ ಅಧ್ಯಕ್ಷರವರು ಎ ಎ ಎಸ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಓಕೆ ಸೊ ಇಲ್ಲಿ ಈ ಒಂದು ಪ್ರಶಸ್ತಿ ಇದು ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಪ್ರಥಮ ಮತ್ತು ಸ್ಮರಣಿಕೆಯನ್ನು ಒಳಗೊಂಡಿರುತ್ತದೆ ನೆಕ್ಸ್ಟ್ ನಾವು ಹನ್ನೊಂದನೇ ಕ್ವೆಶನ್ ನೋಡೋಣ ತುಂಬನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು ಗಮನಿಸಿ ಇತ್ತೀಚೆಗೆ ನೀತಿ ಆಯೋಗ ನೋಡಿ ನೀತಿ ಓಕೆ ಸೊ ನೀತಿ ಆಯೋಗ ಬಿಡುಗಡೆ ಮಾಡಿದ ಮೊಟ್ಟ ಮೊದಲ ಆವೃತ್ತಿಯದು ಓಕೆ ಸೊ ಮೊದಲನೇ ಆವೃತ್ತಿ ಅಂತ ಫಸ್ಟ್ ಶ್ರೇಯಾಂಕ ಮೊದಲನೇ ಆವೃತ್ತಿಯ ಮಹತ್ವಾಕಾಂಕ್ಷಿಯ ಬ್ಲಾಕ್ಗಳ ಕಾರ್ಯಕ್ರಮ ನೋಡಿ ಆಸ್ಪಿರೇಷನಲ್ ಬ್ಲಾಕ್ಸ್ ಪ್ರೋಗ್ರಾಮ್ ಎ ಬಿ ಪಿ ಅಂತೇಳಿದ್ವಿ ಸೊ ಎ ಬಿ ಪಿ ಶ್ರೇಯಾಂಕದಲ್ಲಿ ಕೆಳಗಿನ ಯಾವ ಭಾರತೀಯ ನಗರವು ಅಗ್ರಸ್ಥಾನ ಪಡೆದುಕೊಂಡಿದೆ ಸೊ ಈ ಹಿಂದೆ ಎ ಡಿ ಪಿ ಬಿಡುಗಡೆ ಮಾಡಿತ್ತು ಅಕ್ಟೋಬರಲ್ಲಿ ಓಕೆ ಸೊ ಅಂದರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ ಪ್ರೋಗ್ರಾಮ್ ಅವುಗಳನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಿದಂಥ ನಗರಗಳ ಪಟ್ಟಿ ಬಿಡುಗಡೆ ಮಾಡಲಾಗಿತ್ತು ಸೊ ಅದನ್ನು ಕೂಡ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ಈಗ ಬ್ಲಾಕ್ಸ್ ಬ್ಲಾಕ್ಸ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಆಪ್ಷನ್ ನಂಬರ್ ಒನ್ನನ್ನು ಗಮನಿಸಿ ತಿರಿಯಾಣಿ ಕುಮುರಂ ಭೀಮ ಬ್ಲಾಕ್ ನಂಬರ್ ಒನ್ ಸ್ಥಾನದಲ್ಲಿದೆ ಭಾರತದಲ್ಲೇ ಎರಡನೇ ಸ್ಥಾನದಲ್ಲಿ ಕೌಶಂಬಿ ಜಿಲ್ಲೆಯ ಕೌಶಂಬಿ ಬ್ಲಾಕ್ ಇದೆ ಸೊ ಇದ್ರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಣ್ಣ ನೋಡಿ ನೀತಿ ಆಯೋಗ ಈ ಒಂದು ಪ್ರಮುಖ ವರದಿಯನ್ನು ಬಿಡುಗಡೆ ಮಾಡಿದೆ ಸೊ ಪಿ ಎ ಬಿ ಪೇಪರ್ನ ಮಾಹಿತಿ ಸೊ ಇದೊಂದು ನೋಡಿ ನೀತಿ ಆಯೋಗ ರಿಲೀಸಸ್ ಫಸ್ಟ್ ಡೆಲ್ಟಾ ರ್ಯಾಂಕಿಂಗ್ ಆಫ್ ಎ ಬಿ ಪಿ ಸೊ ನೋಡಿ ಎ ಬಿ ಪಿಯ ಫಸ್ಟ್ ರ್ಯಾಂಕಿಂಗನ್ನು ಇದೀಗ ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ನೋಡಿ ತಿರಿಯಾನಿ ಬ್ಲಾಕ್ ಆಫ್ ಕುಮರಂ ಭೀಮ್ ಸೊ ಇದು ಆಸಿಫ್ ಬಾಡ್ ಒಂದು ಡಿಸ್ಟಿಕ್ನಲ್ಲಿ ಕಂಡು ಬರ್ತಕ್ಕಂಥದ್ದು ತೆಲಂಗಾಣದಲ್ಲಿದೆ ಆಸಿಬ್ ಬಡ ಎಂತಕ್ಕಂಥ ಒಂದು ಡಿಸ್ಟಿಕ್ನಲ್ಲಿ ಕಂಡುಬರ್ತಕ್ಕಂಥ ಇದು ಭಾರತದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಸೊ ನೆಕ್ಸ್ಟ್ ಯಾವ್ಯಾವಿದೆ ಎಂಬತಕ್ಕಂಥ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ನೋಡಿ ಡಿಸೆಂಬರ್ ಏಳರಂದು ನೀತಿ ಆಯೋಗ ಇದನ್ನು ಬಿಡುಗಡೆ ಮಾಡಲಾಗಿದೆ ಸೊ ಈ ಒಂದು ವರದಿಯಲ್ಲಿ ಮಹತ್ವಾಕಾಂಕ್ಷೆ ಡಿಸ್ಟಿಕ್ನಲ್ಲಿ ತೆಲಂಗಾಣದ ಬಾದ್ನ ತಿರಿಯಾಣಿ ಕುಮರಂ ಭೀಮ್ ಬ್ಲಾಕ್ ಮೊದಲನೇ ಸ್ಥಾನದಲ್ಲಿದೆ ಸೊ ಇದು ಎ ಬಿ ಪಿಯ ಮೊದಲ ಡೆಲ್ಟಾ ಶ್ರೇಯಾಂಕದಲ್ಲಿ ಒಂದು ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಎರಡನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದ ಕೌಸಂಬಿ ಜಿಲ್ಲೆಯ ಕೌಸಂಬಿ ಬ್ಲಾಕಿಗೆ ನೀಡಲಾಗಿದೆ ಇನ್ನು ಎ ಬಿ ಪಿಯ ಹೊರತಾಗಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಮಹತ್ವಾಕಾಂಕ್ಷಿಯ ಜಿಲ್ಲೆಗಳ ಕಾರ್ಯಕ್ರಮ ನೋಡಿ ಇದು ಜಿಲ್ಲೆಗಳ ಕಾರ್ಯಕ್ರಮ ಅದು ಬ್ಲಾಕ್ಗಳ ಕಾರ್ಯಕ್ರಮ ಈ ಒಂದು ಶ್ರೇಯಾಂಕವುಗಳನ್ನು ಸಹ ಪ್ರಕಟಿಸಲಾಯಿತು ಇದರಲ್ಲಿ ರಾಯಗಡ ಒಡಿಸ್ಸಾ ಜಮುಯಿ ಬಿಹಾರ ಕ್ರಮವಾಗಿ ಮೊದಲ ಎರಡು ಶ್ರೇಯಾಂಕಗಳನ್ನು ಪಡೆದುಕೊಂಡಿವೆ ಮಹತ್ವಾಕಾಂಕ್ಷೆಯ ಬ್ಲಾಕ್ ಪ್ರೋಗ್ರಾಮ್ ಏನಿದೆ ಇದು ಜನವರಿ ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಾರಂಭಿಸಲಾಗಿದೆ ಈ ವರ್ಷ ಜಾರಿಗೆ ಬಂದಿದೆ ನೋಡಿ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಈ ತರಹದ ಕ್ವಶನ್ಗಳು ನಿಮಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡೋಣ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿ ಸಿ ಸಿ ಐ ಕೆಳಗಿನ ಯಾರನ್ನು ಪ್ರತಿಷ್ಠಿತ ಅರ್ಜುನ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದೆ ಅಂದರೆ ನಾಮನಿರ್ದೇಶನ ಮಾಡಿದ್ನೂ ಸೆಲೆಕ್ಟ್ ಮಾಡಿಲ್ಲ ಯಾರನ್ನ ನಾಮನಿರ್ದೇಶನ ಮಾಡಿದೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಮೊಹಮ್ಮದ್ ಸೆಮಿ ನೋಡಿ ತುಂಬನೇ ಇಂಪ್ರೂಡೆಂಟ್ ಆಗುತ್ತೆ ಇದು ಕೂಡ ಪ್ರತಿಷ್ಠಿತ ಅರ್ಜುನ್ ಪ್ರಶಸ್ತಿ ರೇಸ್ನಲ್ಲಿ ಮೊಹಮ್ಮದ್ ಸೆಮಿ ಸೊ ಇಲ್ಲಿ ನೋಡಿ ಟೀಮ್ ಇಂಡಿಯಾದಿಂದ ಹೊರಗುಳಿದಿರುವ ಮೊಹಮ್ಮದ್ ಸೆಮಿ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಸಜ್ಜಾಗುತ್ತಿದ್ದಾರೆ ಸೊ ಡಿಸೆಂಬರ್ ಇಪ್ಪತ್ತಾರರಿಂದ ಆರಂಭವಾಗಲಿರುವ ಎರಡು ಪಂದ್ಯಗಳ ಈ ಸರಣಿಯಲ್ಲಿ ಸೆಮಿ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಸೊ ಇಲ್ಲಿ ಅವರನ್ನು ಬಿ ಸಿ ಸಿ ಐ ಟೀಮ್ ಇಂಡಿಯಾ ಭಾರತದ ವೇಗಿಯಾಗಿರ್ತಕ್ಕಂಥ ಮೊಹಮ್ಮದ್ ಸೆಮಿ ಅವರನ್ನು ಅರ್ಜುನ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದೆ ಓಕೆ ಸೊ ನೆಕ್ಸ್ಟ್ ಅದು ಮೂರನೇ ನೋಡಿ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಅತಿದೊಡ್ಡ ಅತಿ ಆಧುನಿಕ ಕ್ರೀಡಾ ವಿಜ್ಞಾನ ಕೇಂದ್ರ ನೋಡಿ ಸ್ಪೋರ್ಟ್ಸ್ ಸೈನ್ಸ್ ಸೆಂಟರನ್ನು ಉದ್ಘಾಟಿಸಲಾಗಿದೆ ಅತಿ ದೊಡ್ಡ ಅತ್ಯಾಧುನಿಕ ಅಂತ ಮಾಡಿಕೊಳ್ಳಿತು ಸೊ ಅತಿ ಆಧುನಿಕ ಅಂತ ಮಾಡಿದ್ದೆ ಒಸು ಕ್ರೀಡಾ ವಿಜ್ಞಾನ ಕೇಂದ್ರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ತ್ರೀ ಒಡಿಸ್ಸಾದ ಭುವನೇಶ್ವರದಲ್ಲಿ ನೋಡಿ ಭಾರತದ ಅತಿ ದೊಡ್ಡ ಕ್ರೀಡಾ ವಿಜ್ಞಾನ ಕೇಂದ್ರ ಒಡಿಸ್ಸಾದಲ್ಲಿ ಸಿ ಎಂ ಚಾಲನೆ ಮಾಡಿದ್ದಾರೆ ಸೊ ಇದನ್ನು ನಾವು ಸ್ಪೋರ್ಟ್ಸ್ ಸೈನ್ಸ್ ಸೆಂಟರ್ ಅಂತ ಹೇಳ್ತೀವಿ ಸೊ ನೀವು ಇಲ್ಲಿ ಗಮನಿಸಬಹುದು ಎಲ್ಲಿದೆ ಅಂತ ಕೇಳಿದರೆ ಒಡಿಸ್ಸಾದ ಭುವನೇಶ್ವರದಲ್ಲಿ ಅಂದರೆ ಕಳಿಂಗ ಕ್ರೀಡಾಂಗಣದಲ್ಲಿ ಭಾರತದ ಅತಿದೊಡ್ಡ ಅತ್ಯಾಧುನಿಕ ಕ್ರೀಡಾ ವಿಜ್ಞಾನ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಓಕೆ ಸೊ ಭುವನೇಶ್ವರದಲ್ಲಿ ಇರತಕ್ಕಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ನಾವು ಮಾಹಿತಿ ಏನು ಅಂತಂದರೆ ನೋಡಿ ಇದರ ಒಂದು ಪಿ ಡಿ ಎಫ್ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಅಂದರೆ ಪ್ರತಿ ಮಂತು ನಾನು ಪಿ ಡಿ ಎಫನ್ನು ಇರ್ತೀನಿ ಸೊ ಇಲ್ಲಿ ಪಿ ಡಿ ಎಫ್ ಏನು ಅಂತ ಅಂದರೆ ಪ್ರತಿದಿನ ನಾನು ಕನ್ನಡದ ನ್ಯೂಸ್ ಪೇಪರ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಮತ್ತು ಪಿ ಎ ಬಿ ನ್ಯೂಸ್ ಪೇಪರ್ ಒಳಗೊಂಡಂತೆ ವಿವಿಧ ವೆಬ್ಸೈಟ್ಗಳ ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ಬೋದು ಅಂದರೆ ಮುಖ್ಯವಾಗಿ ಜಿ ಕೆ ಟುಡೇ ಪ್ರತಿದಿನ ಅಪ್ಡೇಟ್ ಮಾಡುತ್ತಲ್ಲ ಆ ಕ್ವೆಶನ್ಗಳಾಗಿರ್ಬೋದು ಮತ್ತು ವಿವಿಧ ವೆಬ್ಸೈಟ್ಗಳ ಕ್ವೆಶನ್ಗಳಾಗಿರ್ಬೋದು ಅತಿ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಟೋಟಲಾಗಿ ಒಂದು ಮಂತಿಗೆ ಪಿ ಡಿ ಎಫನ್ನಾಗಿ ಮಾಡಿ ಕೇವಲ ತರ್ಟಿ ರುಪೀಸ್ಗೆ ಒಂದು ಮಂತ್ ಪಿ ಡಿ ಎಫ್ ಅಂದರೆ ಸರಿಸುಮಾರು ನಾನು ಡೈಲಿ ಹದಿನೈದು ಕ್ವಶನ್ಗಳು ತುಂಬ ಇಂಪೋರ್ಡೆಂಟ್ ಆಗಿರತಕ್ಕಂಥ ಕ್ವಶನ್ಗಳನ್ನು ಇರ್ತೀನಿ ಸೊ ಈ ಒಂದು ಕ್ವಶನ್ಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರತಕ್ಕಂಥ ಪಿ ಡಿ ಎಫನ್ನು ಒಂದು ಮಂತಿಗೆ ನಾನು ಮೂವತ್ತು ರೂಪಾಯಿ ಚಾರ್ಜ್ ರೀತಿಯಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ ಸೊ ನವೆಂಬರ್ ಪಿ ಡಿ ಎಫ್ ಅವೈಲೇಬಲ್ ಇದೆ ಬೇಕಾದಂಥವರು ಸಂಪರ್ಕ ಮಾಡಿ ನೀವು ಖರೀದಿ ಮಾಡ್ಬೋದು ತರ್ಟಿ ರುಪೀಸ್ ಆಗಿರುತ್ತದೆ ಇಲ್ಲಿ ಮುಖ್ಯ ಮಾಹಿತಿ ಏನು ಅಂತಂದರೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಟೂ ಜನವರಿಯಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ವರೆಗೂ ಟೋಟಲ್ ಆಗಿ ಸೊ ಟ್ವೆಂಟಿ ಟೂ ಮಂತ್ಸ್ ಪಿ ಡಿ ಎಫ್ ಬೇಕು ಅಂದರೆ ಕೇವಲ ಫೋರ್ ಫಿಫ್ಟಿ ರುಪೀಸ್ಗೆ ಸಂಪೂರ್ಣವಾಗಿರತಕ್ಕಂಥ ಪಿ ಡಿ ಎಫ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಪರ್ ಮಂತ್ ಪಿ ಡಿ ಎಫ್ ಬೇಕು ಅಂದರೂ ನೀವು ತೆಗೆದುಕೊಳ್ಬೋದು ಕಾಂಟ್ಯಾಕ್ಟ್ ನಂಬರ್ ನೋಡಿ ಅಂದರೆ ಓನ್ಲಿ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ಗೆ ನೀವು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಪಿ ಡಿ ಎಫನ್ನು ಪರ್ಚೇಸ್ ಮಾಡ್ಬೋದು ಓಕೆ ಸೊ ಇದು ಇವತ್ತಿನ ಪ್ರಮುಖ ಮಾಹಿತಿಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್